ಬಗೆದಷ್ಟು ಬಯಲಾಗ್ತಾ ಇದೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಯಾವ ರೀತಿಯಾಗಿ ಚಿತ್ರಹಿಂಸೆ ಕೊಟ್ಟಿದ್ರು ಅನ್ನೋದು ಬಗೆದಷ್ಟು ಬಯಲಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಮಿಸ್ಟ್ರಿ, ಸ್ಕಾರ್ಪಿಯೋ ಕಾರಿನಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆ ಆಗಿದೆ. ಕಾರ್ಪೆಟ್ ಒಳಭಾಗಕ್ಕೂ ಮೃತ ಸ್ವಾಮಿಯ ನೆತ್ತರು ಹರಿದಿತ್ತು. ಕಾರ್ ಸಂಪೂರ್ಣ ವಾಶ್ ಮಾಡಿದ್ರೂ ಕೂಡ ರಕ್ತದ ಕಲೆಗಳು ಹಾಗೆಯೇ ಇವೆ, ಅದೆಲ್ಲವೂ ಕೂಡ ಪತ್ತೆ ಆಗಿವೆ. ರಕ್ತದ ಮಾದರಿ ಸಂಗ್ರಹಿಸಿ ಈಗ ತನಿಖೆಯನ್ನ ಮುಂದುವರೆಸಿರುವಂಥದ್ದು ಇಲಾಖೆ, ಪೊಲೀಸ್ ಇಲಾಖೆ. ಸೊ ಕೊಲೆ ಬಳಿಕ ಬಾಡಿ ಇದೆಯಲ್ಲ ಕಾರಿನಲ್ಲಿ ಸಾಗಿಸಲಾಗಿತ್ತು, ರೇಣುಕಾಸ್ವಾಮಿಯ ರಕ್ತ ಕಾರಿನಲ್ಲಿ ಹರಿದಿತ್ತು. ಸೊ ಕೊಲೆ ಬಳಿಕ ಆ ಸ್ಕಾರ್ಪಿಯೋ ಕಾರನ್ನ ಇದೆಯಲ್ಲ ಅದನ್ನು ಕೂಡ ಅವರು ತೊಳೆದಿದ್ರು, ಆದರೂ ಕೂಡ ರಕ್ತದ ಕಲೆ ಪತ್ತೆ ಆಗಿದೆ. ಕಾರು ವಾಶ್ ಮಾಡಿದರೂ ಕೂಡ ರಕ್ತದ ಕಲೆಗಳು ಹಾಗೆ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಈಗ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಪೊಲೀಸ್ನವರು. ನಿಜವಾಗ್ಲೂ ಕೂಡ ಪೊಲೀಸ್ನವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು, ಇಂಥ ಪ್ರಕರಣದಲ್ಲಿ ಭಾಳ ಗಂಭೀರವಾಗಿ ಪ್ರಕರಣ ಇದು. ಸೊ ಹಾಗಾಗಿ ಇದನ್ನು ಭಾಳ ಅರ್ಥ ಮಾಡಿಕೊಂಡು ಯಾರೇ ಇದ್ದರೂ ಕೂಡ, ಆತ ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಇದ್ದರೂ ಕೂಡ ಈ ಪ್ರಕರಣವನ್ನು ಇಲ್ಲಿಯ ತನಕ ಅಂತೂ ಚೆನ್ನಾಗಿ ತೆಗೆದುಕೊಂಡು ಬಂದಿದ್ದಾರೆ. ಸೊ ಆರೋಪಿಗಳು ಒಂದು 22-23 ಜನ ಅಂತ ಹೇಳಲಾಗ್ತಾ ಇದೆ. ಆರಂಭದಲ್ಲಿ 9 ಅಂತ ಗೊತ್ತಾಗಿತ್ತು, ಅದಾದ ನಂತರ 17 ಅಂತ ಹೇಳಿದರು. ಈಗ 22-23 ಜನ ಆರೋಪಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ನೋಡಿ, ಬಗೆದಷ್ಟು ಬಯಲಾಗ್ತಾ ಇರುವಂಥದ್ದು ರೇಣುಕಾಸ್ವಾಮಿಯ ಕೊಲೆ ಮಿಸ್ಟ್ರಿ. ಏನು ನೋಡಿ, ಈ ಕೊಲೆ ಆದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ, ಯಾವುದೇ ಕಾರಣಕ್ಕೂ ಸಾಕ್ಷಿ ಸಿಗಬಾರ್ದು ಅಂಥೇಳಿ ಬೇರೆ ಬೇರೆ ಪ್ಲಾನ್. ಈ ಆ ಮೃತದೇಹವನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗೋದಕ್ಕೆ 30 ಲಕ್ಷ ಸುಪಾರಿಯನ್ನು ಕೊಟ್ಟಿರುವಂಥದ್ದು, ಅಂದರೆ ಯಾವುದೇ ಕಾರಣಕ್ಕೂ ಸಾಕ್ಷಿ ಸಿಗಬಾರ್ದು, ಸಾಕ್ಷಿ ನಾಶ ಆಗಬೇಕು ಅಂಥೇಳಿ. ಜೊತೆಗೆ ಈ ರಕ್ತದ ಕಲೆ ಏನು ಸಿಕ್ಕಿದೆಯಲ್ಲ ಕಾರ್ಪೆಟ್ ಕೆಳಗಡೆ, ಸೊ ಆ ಕಾರನ್ನು ವಾಶ್ ಮಾಡಿದ್ದಾರೆ, ಗೊತ್ತಾಗಲೇಬಾರ್ದು ಅಂಥೇಳಿ. ನೀವು ಏನೇ ಮಾಡಿ ಪೊಲೀಸ್ ಅಂತ ಬಂದಾಗ ಸಣ್ಣ ಸುಳಿವಾದರೂ ಕೂಡ ಸಿಗತ್ತೆ. ನೀವು ಯಾವುದೇ ರೀತಿಯಾಗಿ ಪ್ರಯತ್ನ ಮಾಡಿದರೂ ಕೂಡ, ಎಷ್ಟೇ ಬಾರಿ ಸಾಕ್ಷಿ ನಾಶ ಮಾಡೋದಕ್ಕೆ ನೀವು ಏನೆಲ್ಲ ಪ್ರಯತ್ನ ಆದರೂ ಕೂಡ ಪೊಲೀಸ್ ಇಲಾಖೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಈಗ ರಕ್ತದ ಕಲೆ ಆಗಿದೆ ಅಂದರೆ ಆ ರೀತಿಯ ಸ್ಥಳ ಮಾಜೂರು ಆಗಿದೆ, ಸ್ಥಳ ಮಾಜೂರು ಮಾಡುವಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥದ್ದು, ಗಾಡಿ ಕೂಡ ಈಗಾಗಲೇ ಸೀಸ್ ಆಗಿದೆ. ಈಗ ಈ ಸ್ಕಾರ್ಪಿಯೋ ಏನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ಹೋಗಿರುವಂಥ ಗಾಡಿ ಇದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.